ग्राम पंचायत चुनाव चुनायितर प्रतिनिधि चिक्कोडी तालूका माळी समाज वत सत्कार कार्यक्रम ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಚಿಕ್ಕೋಡಿ ತಾಲೂಕಾ ಮಾಳಿ ಸಮಾಜ ವತಿಯಿಂದ ಚುನಾಯಿತ ಪ್ರತಿನಿಧಿಗಳಿಗೆ ಸತ್ಕಾರ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ಜ್ಯೋತಿಬಾ ಫುಲೆ ಮಹಾತ್ಮರನ್ನು ಆರಾಧ್ಯವಾಗಿಟ್ಟುಕೊಂಡು ಮಾಳಿ ಸಮಾಜ ಇಂದು ಆರ್ಥಿಕ ಶೈಕ್ಷಣಿಕ ಮತ್ತು ಧಾರ್ಮಿಕತೆಯಲ್ಲಿ ಮುಂದೆ ಇದೆ ಎಂದು ಚಿಂಚನೀಯ ಅಲ್ಲಮಪ್ರಭು ಸ್ವಾಮೀಜಿ ಹೇಳಿದರು. ಇಲ್ಲಿನ ವಿದ್ಯಾನಗರದಲ್ಲಿ ನಡೆದ ಚಿಕ್ಕೋಡಿ ತಾಲೂಕಾ ಮಾಳಿ ಸಮಾಜ ವತಿಯಿಂದ ಚುನಾಯಿತ ಪ್ರತಿನಿಧಿಗಳ ಸತ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ಮಾಳಿ ಸಮಾಜದವರು ತೋಟಿಗ ಅಂತ ಹೇಳ್ತಾರೆ ಮಾಳಿ ಅಂದ್ರೆ ಭಾಳ ಶಣ ಇವರು ಒಕ್ಕಲ್ತನ ಮಾಡ ಬಂಡವಾಳ ಸುತ್ತಮುತ್ತ ಜನ ಭಾಳ ಇವರು ರಾಯಬಾಗ್ ತಾಲೂಕಿನಾಗ ಭಾಳ ಬಹುಶಃ ಚರ್ಮಗಾರನ ಕೈಯಾಗ ಚರ್ಮ ಮಾತು ಕೇಳ್ತಾರೆ ಬಂಗಾರ ಅಕ್ಕ ಸಾಲಿಗನ ಮಾತು ಕೇಳ್ತದಂತೆ. ಹಂಗ ಇಡೀ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ಭೂಮಿ ತಾಯಿ ಯಾರ ಮಾತು ಕೇಳ್ತಾಳ ಅಂತಂದ್ರೆ ಈ ಮಾಳಿ ಸಮುದಾಯ. ಕಾಯಕವೇ ಕೈಲಾಸ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ತೋಟ ಮಾಡ್ತಕ್ಕಂಥವ್ರು ಜ್ಯೋತಿಬಾ ಫುಲೆನ ತೋಟನೇ ಮಾಡಿದವ್ರೆ ಅವರು. ಫೂಲು ವಾಲೆ ಹೂ ಬೆಳೆದು ಹೂ ಮಾರ್ತಿದ್ರು. ಈ ದೃಷ್ಟಿಯಲ್ಲಿ ಅವರೇ ನಮಗೆ ಆರಾಧ್ಯ ದೈವವಾಗಿರಲಿ ಅಂತಕ್ಕಂಥ ಒಂದು ಸದಾಶಯದಿಂದ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸೂಕ್ತ. ಇವ್ರ ಜೊತೆ ನಾನು ಮಾತಾಡಿದ್ದೆಲ್ಲ ಒಬ್ಬ ಮಹಾತ್ಮನ ಹೆಸರನ್ನ ಒಬ್ಬ ದಲಿತೋದ್ಧಾರಕರ ಹೆಸರನ್ನ ಮಾಳಿ ಸಮುದಾಯದವರು ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತಕ್ಕಂಥದ್ದನ್ನ ಅವತ್ತು ನಾನು ಕೇಳಿ ಬಹಳಷ್ಟು ಖುಷಿಪಟ್ಟೆ. ಆ ದೃಷ್ಟಿಯಲ್ಲಿ ಬಹುಶಃ ಯಾವ ಮಹಾತ್ಮನನ್ನ ನಿಮ್ಮ ಆರಾಧ್ಯ ಮೂರ್ತಿಯನ್ನಾಗಿ ಇಟ್ಕೊಂಡಿದ್ದೀರೋ ಜ್ಯೋತಿಬಾ ಫುಲೆ ಹೆಗಲ ಮೇಲೆ ಕಂಬಳಿ ಹೊತ್ಕೊಂಡಾರವ್ರು, ತಲೆ ಮೇಲೆ ಒಂದು ಪಟಕ, ಕೋಟ ಕೆಳಗೆ ಧೋತ್ರ. ಆಗಿನ ಕಾಲಕ್ಕೆ ಸಾವಿತ್ರಿಬಾಯಿ ಫುಲೆ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಮೊಟ್ಟ ಮೊದಲ ಜಗತ್ತಿನ ಇಂಡಿಯಾದ ಮೊಟ್ಟ ಮೊದಲ ಶಿಕ್ಷಕಿ ಸತ್ಯ. ಆ ನಿಟ್ಟಿನಲ್ಲಿ ಜ್ಯೋತಿಬಾ ಫುಲೆ ದಂಪತಿಗಳು ದಲಿತೋದ್ಧಾರದ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಮುಟ್ಟಿದರೆ ಮೈಲಿಗಾಗ್ತೈತಿ ಅಂತಕ್ಕಂಥ ಸಂದರ್ಭದಲ್ಲಿ ಮುಟ್ಟಿದರೆ ಮೈಲಿಗಾಗುವುದಿಲ್ಲ, ನಮ್ಮ ಮೈಯಾಗಿರೋ ರಕ್ತನೂ ಒಂದೇ, ಕೆಳಗುತ್ತಿರ್ತಕ್ಕಂಥ ನಿಮ್ಮ ಕೈಯಾಗಿರೋ ಮೈಯಾಗಿರೋ ರಕ್ತನೂ ಒಂದೇ, ಒಂದೇ ರಕ್ತ ಇರುವಂಥ ಸಂದರ್ಭದಲ್ಲಿ ಯಾರೋ ಹುಟ್ಟು ಹಾಕಿರ್ತಕ್ಕಂಥ ಈ ಜಾತಿಯ ಸಂಕೋಲೆಯಲ್ಲಿ ಸಿಕ್ಕು ನಾವೆಲ್ಲ ಒದ್ದಾಡ್ತಾ ಇದ್ದೇವೆ. ಜಗತ್ತಿನ ಜನ ನಾವು ಒಂದು, ನಾವು ಆರಾಧನೆ ಮಾಡ್ತಕ್ಕಂಥ ದೇವರು ಮಾತ್ರ ಬೇರೆ ಬೇರೆ. ಸರ್ಕಾರದ ಒಂದು ಯೋಜನೆ ಇದೆ, ಸಮುದಾಯ ಭವನ. ಸಮುದಾಯದ ಜನ ಇಲ್ಲಿ ಕುಂತು ಒಳ್ಳೆ ಚರ್ಚೆ ಮಾಡಬೇಕು, ತಮ್ಮ ಕೌಟುಂಬಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ಬೇಕು. ಅದಕ್ಕಾಗಿ ಈ ಮಾಳಿ ಸಮುದಾಯದವ್ರು ಮಾಡಿರಿ. ಇದಕ್ಕೆ ನಮ್ಮ ಲಿಂಬಿ ಗಿಡ ಮನೆತನದವರು ಎಷ್ಟು 15 ಗುಂಟೆ ಜಮೀನು ಕೊಟ್ಟರು ಕಾಣ, 7 ಗುಂಟೆ ಜಮೀನು ದಾನ ಮಾಡಿರ್ತಕ್ಕಂತ. ವ್ಯಕ್ತಿ ಕಲ್ಯಾಣ ಜೊತೆಗೆ ಸಮುದಾಯ ಕಲ್ಯಾಣವಾಗಲು ಪ್ರಯತ್ನಿಸಬೇಕು, ಸಮುದಾಯದ ಜನ ಚರ್ಚೆ ಮಾಡಬೇಕು. ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಗ್ರಾಮಗಳು ಉದ್ಧಾರ ಆದರೆ ಮಾತ್ರ ದೇಶ ಪ್ರಗತಿ ಸಾಧ್ಯ. ಚುನಾಯಿತ ಸದಸ್ಯರ ಮೇಲೆ ಜವಾಬ್ದಾರಿ ಹೆಚ್ಚಿದೆ, ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕು. ಗೆದ್ದಾಗ ಸೋತ ಅಭ್ಯರ್ಥಿ ವಿಶ್ವಾಸ ಪಡೆದುಕೊಂಡು ಸಮಾಜ ಸೇವೆಯಲ್ಲಿ ತೊಡಗಬೇಕು. ನೀರು ಶಾಲೆ ಚರಂಡಿ ವ್ಯವಸ್ಥೆ ಆಗಬೇಕು. ಗ್ರಾಮದಲ್ಲಿ ಇರುವ ಶಾಲೆಗಳನ್ನು ಸುಧಾರಣೆ ಮಾಡಲು ಮುಂದಾಗಬೇಕು. ಮಾಳಿ ಸಮಾಜ ಆರ್ಥಿಕವಾಗಿ ಸಬಲರಾಗಿದ್ದು ಇದೇ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು ಎಂದು ಹೇಳಿದರು. ಹಳ್ಳಿ ಅಭಿವೃದ್ಧಿ ಆಗಬೇಕು, ಹಳ್ಳಿಯ ಜನರು ಕೂಡ ಸುಶಿಕ್ತರಾಗಬೇಕು, ಶಿಕ್ಷಣ ಪಡ್ಕೋಬೇಕು ಅಂದಾಗ ದೇಶ ಉದ್ದಾರ ಆಗ್ತಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ
ಚಿಕ್ಕೋಡಿ ತಾಲೂಕಿನ ಮತ್ತು ನಿಪ್ಪಾಣದಂತ ಗ್ರಾಮಗಳ ಈ ಒಂದು ಪ್ರತಿನಿಧಿಗಳು ಪ್ರತಿಯನ್ನು ಆಯ್ಕೆಯಾಗಿದ್ದೀರಿ, ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸತ್ಕಾರವನ್ನು ಮಾಡುವ ಉದ್ದೇಶ ಏನಂದ್ರೆ ನಿಮ್ಮತ್ತೆ ಕೆಲಸಗಳನ್ನು ಮಾಡಬೇಕು, ಹೆಚ್ಚು ಕೆಲಸಗಳನ್ನು ಮಾಡಿ ಜನರ ಒಂದು ಸ್ಪಂದಿಸಬೇಕು, ಜನರಿಗೆ ಸ್ಪಂದಿಸಬೇಕು ಅಂತ ಹೇಳ್ಕೊಂಡು ಸಮಾಜವನ್ನು ಗೌರವಿಸಿದೆ. ಸಮಾಜದ ಗೌರವ ಪಡೆದಿರತಕ್ಕಂಥ ಎಲ್ಲ ಸದಸ್ಯರುಗಳು ಗ್ರಾಮದ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸಬೇಕು. ಇವತ್ತು ಸೋತಿರ್ತಕ್ಕಂಥವರು ಕೂಡ ನಿಮ್ಮ ಮನೆಯಾಗೆ ಇರ್ತಾರೆ, ನಿಮ್ಮ ಮನೆಯಾಗೆ ಬಂದಿರ್ತಾರೆ, ಒಬ್ಬ ಸೋತರ ಗೆಲ್ತಾರೆ, ಗೆಲ್ಲುವುದು ಸೋಲು ಅವಕ್ಕೆಲ್ಲ ಗೆದ್ದಾಗ ಸೋತಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ವಿಶ್ವಾಸ ಪಡ್ಕೊಳ್ಳುವ ಮುಖಾಂತರವಾಗಿ ಗ್ರಾಮದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಗೆದ್ದವರ ಕೆಲಸ. ಸೋತವರು ನಾನು ಸೋತನ್ನ ತಿಳ್ಕೊಂಡು ಮಾನಸಿಕತೆಯನ್ನು ಮಾಡಿಕೊಂಡು ಹಿಂಜರಿಕೆ ತಾಳದೆ ಇದೊಂದು ಮುಂದೆ ಮತ್ತೆ ನಾನು ನಿಂತು ಮತ್ತೆ ಗೆಲ್ತಿನ ನಿಟ್ಟಿನಲ್ಲಿ ಸಮಾಜ ಕೆಲಸವನ್ನ ಊರಿನ ಕೆಲಸವನ್ನು ಸೋತವರು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಗೆದ್ದಂಥವ್ರು ಸ್ಪಂದಿಸ್ತಿರ್ತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಹಳ್ಳಿಗಳಲ್ಲಿ ನೀರಿನ ವ್ಯವಸ್ಥೆ, ಆಮೇಲೆ ರಸ್ತೆ ವ್ಯವಸ್ಥೆ, ಆಸ್ಪತ್ರೆ, ಶಾಲೆ, ಆಗಿನ ಮೊದಲನೇ ಸಾಲ ಹೆಂಗೈತಿ, ಈಗಿನ ಸಾಲ ಹೆಂಗಾಗಿತ್ತು ತೋರಿಸೋದ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಆಗಿರ್ತಕ್ಕ ಸದಸ್ಯ ಮಾಡ್ತಕ್ಕಂಥ ಕೆಲಸ ಏನು ಅನ್ನೋದನ್ನ ಒಂದು ಮಾಡೆಲ್ ಆಗಿ ತೋರಿಸತಕ್ಕಂಥದ್ದು. ಅಂದ್ರೆ ಮೊದಲು ನಾವು ಸತ್ಕಾರಕ್ಕಿಂತ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಕೆಲಸ ಅನ್ನೋದನ್ನ ಮರಿಬಾರ್ದು. ಅದಕ್ಕೆ ಕಾಯಕವೇ ಕೈಲಾಸ, ಎಲ್ಲರೂ ಹಳ್ಳಿ ಸಮಾಜದವರು ಈ ಬಹಳಷ್ಟು ಅನುವರ್ತಕವಾಗಿರ್ತಕ್ಕಂಥದ್ದು ಎಲ್ಲ ಕಾಯಕ ಮಾಡ್ತಕ್ಕಂಥವ್ರೆ ಈ ಮಾಡಿ ಅಂದ್ರೆ ಈ ಕಾಯಿಪಲ್ಯಗಳನ್ನು ಮಾಡಿ ಮಾಡ್ತಕ್ಕಂಥ ಬೆಳೆದು ಮಾಡ್ತಕ್ಕಂಥವ್ರು ಆ ಸಮಾಜದವರಿವೆಲ್ಲ. ಆದ್ರೆ ಇವತ್ತು ನೀವು ಕೂಡ ಎಲ್ಲ ಕ್ಷೇತ್ರದ ಕೆಲಸ ಎಲ್ಲ ಕ್ಷೇತ್ರದಲ್ಲಿ ಬಂದಿದ್ದೀರಿ, ಅದೊಂದೇ ಕ್ಷೇತ್ರ ಅಲ್ಲ, ಕಾಯಿಪಲ್ಯ ಬೆಳೆಯೋದಷ್ಟೇ ಅಲ್ಲ, ಇವತ್ತು ವಕೀಲರು ಆಗಿದ್ದಾರೆ, ಆಮೇಲೆ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇನ್ನೇನೇನು ಮತ್ತೆ ನಗಿದ್ರೆ ಲಿಮಿಟ್ ಬರೋದು ಮುಂದುವರೆದ ಮಾಹಿತಿ ಕೇಂದ್ರ ತೆಗೆದಿದ್ದಾರೆ. ಹೀಗೆ ಬಹಳ ಅಷ್ಟೇ ಅಲ್ಲ, ಇಂಥ ಸಮುದಾಯಕ್ಕೆ ದಾನ ಕೊಡುವಷ್ಟು ದೊಡ್ಡದಾಗಿರ್ತಕ್ಕಂಥ ಸಮಾಜ ಇದು ಮಾಳಿ ಸಮಾಜ ಅಂತಕ್ಕಂಥದ್ದು ಕೂಡ ಅವ್ರ ತಂದೆಯ ಹೆಸರಿನಲ್ಲಿ ಅವರಿದ್ದಾರೆ. ಈ ಒಂದು ಜಾಗಕ್ಕೆ ಈ ಒಂದು ಸಮುದಾಯ ಜಾಗ ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಬಹಳಷ್ಟು ಮುಂದುವರಿತಕ್ಕಂಥ ಸಮಾಜ ಇದು. ಇವತ್ತು ನಾಗೇಶ್ವರ ಕೂತಿದ್ದಾರೆ, ಅವ್ರ ತಂದೆಯವರು ಕೂಡ ಬಹಳಷ್ಟು ಧಾರ್ಮಿಕವಾಗಿ ಇವತ್ತು ಮಠಗಳಲ್ಲಿದ್ದು ಅಧ್ಯಯನ ಮಾಡಿರ್ತಕ್ಕಂಥವ್ರು ಇಷ್ಟು ದೊಡ್ಡ ಮಠಕ್ಕೆ ಬೆಳೆದ್ರು ಕೂಡ ಮಠಮಾನಗಳನ್ನ ಪೂಜೆಯನ್ನ ಅವರೆಂದು ಮರೆತಿಲ್ಲ. ಕಾರಣ ಏನಂತಂದ್ರೆ ಇಂಥ ಒಂದು ಸಂಸ್ಕಾರದಲ್ಲಿ ಬಂದಿರತಕ್ಕಂಥ ಮನೆತನಗಳು ಮಳೆ ಸಮಾಜದ ಮನೆತನಗಳು. ಪ್ರಾರಂಭದಲ್ಲಿ ಕುಮಾರ್ ಶೆಡ್ಬಾಳೆ ಪ್ರಾರ್ಥಿಸಿದರು, ಸಮಾಜದ ಅಧ್ಯಕ್ಷ ಕಾಶಪ್ಪ ಮಾಳಿ ಸ್ವಾಗತಿಸಿದರು, ಮಲ್ಲೇಶ್ ಲಿಂಬಿಗಿಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿ ಸರೋಜನಿ ಕುಂದರ್ಗಿ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವಡ್, ಗುತ್ತಿಗೆದಾರ ರವಿ ಮಾಳಿ, ಸುರೇಶ್ ಕಾಳಿಂಗೆ, ಅಪ್ಪ ಸಾಹೇಬ್ ಕೋರೆ, ಸೋಮನಾಥ್ ಗೌನಾಳೆ, ಪ್ರಶಾಂತ್ ಕಾಳಿಂಗೆ, ಶಿವರಾಯ್ ಕಮತೆ, ಕುಮಾರ್ ಶೆಡ್ಬಾಳೆ, ನ್ಯಾಯವಾದಿ ಬಿಆರ್ ಕಮತೆ, ಶ್ರೀಮತಿ ಶಾಂತಾ ಲಿಂಬಿಗಿಡದ್, ಸಂಜು ಮಾಳಿ, ರಾಜು ಮಾಳಿ, ಅಶೋಕ್ ಲೋಕರೆ ಮುಂತಾದವರು ಉಪಸ್ಥಿತರಿದ್ದರು.